ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಕೋಬ್ರಾ ವಿನಿ, ಸ್ನೇಕ್ ರೆಸ್ಕ್ಯೂರ್ ಮಾತಾಡ್ತಾ ಇರೋದು. ತುಮಕೂರು ಡಿಸ್ಟಿಕ್ ಹುಡುಗಿಯರ ಅಂತ ಒಂದು ಹಳ್ಳಿಲಿ ಸ್ನೇಕ್ ಕಾಲ್ ಅಂತ ಕಾಲ್ ಬಂದಿತ್ತು. ಆ್ಯಂಡ್ ಹೋಗಿದ್ವಿ, ನೀವು ನೋಡ್ತಾ ಇದ್ದೀರ ವೀಡಿಯೋದಲ್ಲಿ, ಅದು ನಾಗರಾವು ಅಂತ ಹೇಳಿ ಕಾಲ್ ಬಂದಿತ್ತು. ನಾವು ಅಟೆಂಡ್ ಮಾಡೋಣ ಅಂತ ಹೋಗಿದ್ವಿ. ನೀವು ನೋಡ್ತಾ ಇರೋ ಇದೇ ಮನೇಲೇ ಏನು ಒಳಗಡೆ ಹೋಗಿ ಸೇರ್ಕೊಂಡಿದ್ದು ಅಂತ. ಆ್ಯಂಡ್ ಅದನ್ನು ನೋಡಿದ ತಕ್ಷಣ ಗೊತ್ತಾಯ್ತು ಅದು ಕೋಬ್ರಾ ಸ್ನೇಕ್ ಅಂತ. ನನಗೊಂದು ಡೌಟ್ ಆಯ್ತು, ಅದು ವಾಷಿಂಗ್ ಮಿಷಿನ್ ಕೆಳಗಡೆ ಏನಾದ್ರು ಅದು ಸಿಗಾಕೊಂಡಿದ್ಯಾ ಅಂತ. ಅವ್ರಿಗೆ ಕೇಳಿದೆ ಅಕ್ಕಪಕ್ಕದವ್ರಿಗೆಲ್ಲ, ಅದೇನು ಸಿಗಾಕೊಂಡಿಲ್ಲ. ಆಮೇಲೆ ನೀವು ನೋಡ್ತಾ ಇದ್ದೀರಾ, ನಾವು ಝೂಮ್ ಹಾಕೋದು ತೋರಿಸ್ತಾ ಇದ್ವಿ. ಬಟ್ ಏನಂದರೆ ಅದು ತುಂಬ ಜನಗಳು ಓಡಾಟನ ಎಲ್ಲ ಅಬ್ಸರ್ವ್ ಮಾಡಿ ಅದು ಸ್ವಲ್ಪ ಗಾಬಿಯಾಗಿ ಅವ್ರು ಕೆಳಗೋಗಿ ಸೇರ್ಕೊಂಬಿಟ್ಟಿತ್ತು. ಆಮೇಲೆ ಅದನ್ನು ನೀಟಾಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಅದು ತಲೆ ನೋಡಿದಾಗ ತುಂಬ ಚಿಕ್ಕ ಇರ್ಬೋದು ಅಂತ ಒಂದು ಗೇಜ್ ಮಾಡಿದ್ದು. ಆಮೇಲೆ ವಾಷಿಂಗ್ ಮಿಷಿನ್ನ ಫುಲ್ಲು ಸೈಡಿಗೆ ತಿರುಗಿಸ್ತಾ ಹೋಗೋದಾಯಿತು. ಅದು ತುಂಬ ದೊಡ್ಡ ನಾಗರಾವು ಅಂತ. ಆ್ಯಂಡ್ ನಾವು ಹ್ಯಾಪಿ, ನಾರ್ಮಲ್ಲಾಗಿ ಸ್ನೇಕ್ ರೆಸ್ಕ್ಯೂಯರ್ಸ್ ದೊಡ್ಡ ಅವುಗಳು ಸಿಕ್ಕರೆ ಸ್ವಲ್ಪ ಖುಷಿ ಆಗ್ತಾರೆ, ಹಂಗೇನೆ ನಮಗೂ. ಆಮೇಲೆ ಅದನ್ನು ನೋಡ್ತಾ ಇದ್ದೀರಾ ನೀವು, ಲೈಟಾಗಿ ಮೂವ್ ಮಾಡಿದಾಗ ಅದು ಎಷ್ಟು ದೊಡ್ಡದು ಅಂತ ಕ್ಲಿಯರಾಗಿ ಕಾಣಕ್ಕೆ ಸ್ಟಾರ್ಟ್ ಆಯಿತು. ಈಗ ನೆಕ್ಸ್ಟ್ ಕೋಬ್ರಾ ಹೆಂಗ್ ಅಟ್ಯಾಕ್ ಮಾಡುತ್ತೆ ಮತ್ತೆ ಅದ್ರ ಸೌಂಡ್ ಹೆಂಗಿರುತ್ತೆ ಅಂತ ಸೆಲ್ಫಿ ಸ್ಟಿಕ್ ನ ಹತ್ರ ತಗೊಂಡೋಗಿದ ತಕ್ಷಣ ಆ ಕೋಬ್ರಾ ಅದಕ್ಕೆ ಮೊಬೈಲ್ ಸೆಲ್ಫಿ ಸ್ಟಿಕ್ಗೆ ಅಟ್ಯಾಕ್ ಮಾಡಿ ಅದು ನೋಡಿದ್ದು ಮೊಬೈಲ್ನ ಕೆಳಗೆ ಬೀಳಿಸ್ಬಿಟ್ಟಿರುತ್ತೆ. ಆ ಟೈಮಲ್ಲಿ ಅದೇ ಕ್ಲಿಯರಾಗಿ ಏನದು ಅವನ ಹಿಡಿತಿರುವಂಥ ರೆಕಾರ್ಡಿಂಗ್ ಆಗಿಲ್ಲ. ಆಮೇಲೆ ಈ ನಾಗರಾವು ಏನಕ್ಕೆ ಆ ಥರ ಏನೋ ಬುಸ್ಕೊಡೋದು ಇಲ್ಲ ಅಂತಂದರೆ ಆ ಮೊಬೈಲ್ಗೆ ಬೈಪ್ ಮಾಡೋ ಥರ ಏನಕ್ಕೆ ಆ ಥರ ಮಾಡುತ್ತೆ ಅಂದರೆ, ಒಂದು ಅದಕ್ಕಾಗೋ ಭಯಕ್ಕೆ ಒಂದು, ಇನ್ನೊಂದು ಅದು ನಮಗೆ ತಪ್ಪಿಸ್ಕೊಳ್ಬೇಕು ಅಂದಾಗ ಅದೊಂದು ತಪ್ಪಿಸ್ಕೊಳ್ಳೋಂಥ ಒಂದು ಸ್ಕಿಲ್ ಆಗಿರುತ್ತೆ. ಯಾವುದೇ ಹಾವಿಗಾದ್ರೂ ಅದು ಸೌಂಡ್ ಮಾಡೋದಾಗಲಿ ಇಲ್ಲ ಕಚ್ಚಿ ಎಸ್ಕೇಪ್ ಆಗೋ ಥರನೇ ಮೈಂಡ್ ಸೆಟ್ ಬರೋದು. ಏನಂದರೆ ಅದು ಒಂದು ತಪ್ಪಿಸ್ಕೊಳ್ಳೋಂಥ ಸ್ಕಿಲ್ ಆಗಿರುತ್ತೆ. ಇವಾಗ ಈ ವಿಡಿಯೋದಲ್ಲಿ ನಾಗರಾವ್ ಮಾಡಿದ್ದು ಅದೇ. ಸೊ ಅದನ್ನು ಸ್ವಲ್ಪ ಓಪನ್ ವೆದರಲ್ಲಿ ತೊಗೊಂಡೋಗಿ ಅದನ್ನ ಆಮೇಲೆ ನಮ್ಮ ಗಾಡಿಗೆ ಇದ್ದಂಥ ಏನದು ಸ್ನೇಕ್ ಬ್ಯಾಗು ಮತ್ತು ಸ್ಟಿಕ್ ಯೂಸ್ ಮಾಡ್ಕೊಂಡು ಹಾಕೋಣ ಅಂತ ತೊಗೊಂಡು ಹೋಗ್ತಾ ಇರೋದು. ನಾನು ಪ್ರತಿ ವಿಡಿಯೋದಲ್ಲಿ ಹೇಳೋದೇನೆಂದರೆ, ಈ ಹಳ್ಳಿಗಳ ಕಡೆ ತುಂಬ ಏನಂದರೆ ನಾಗರಾವು ಕಂಟಕ ಇರುತ್ತೆ, ನಾಗರಾವು ಕತ್ ಕೆಳಗೆ ಕಂಟಕ ಅಂತ ಹೇಳ್ತಾರೆ. ಆ ಕುತ್ತಿಗೆ ಶೇಪಲ್ಲಿ ಏನು ಕಾಣಿಸ್ತಿದೆಯಲ್ಲ ಅದು ಅದನ್ನು ಕಂಟಕ ಅಂತ ಹಳ್ಳಿಗಳ ಕಡೆ ಹೇಳೋದು. ಅದೇನಂದರೆ ಅದು ನಾಲ್ಕು ಇತ್ತು ಅಂದರೆ ಯಾರು ಕಚ್ಚಿದ್ರು ಯಾರಿಗಾದರೂ ಕಚ್ಚಿದ್ರೆ ನಾಲ್ಕು ಅವರ್ ಅಷ್ಟೇ ಬದುಕಿರ್ತಾರೆ ಆಮೇಲೆ ಸತ್ತೋಗ್ತಾರೆ, ಇಲ್ಲ ಎರಡು ಇತ್ತು ಅಂದರೆ ಎರಡು ಅವರ್ ಅಷ್ಟೇ ಬದುಕಿರ್ತಾರೆ ಸತ್ತೋಗುತ್ತೆ ಅಂತ ಹೇಳ್ತಿರ್ತಾರೆ. ನಾನು ಪ್ರತಿಯೊಂದು ಕಡೆ ಹೇಳೋದು ಅಷ್ಟೇ, ರೆಸ್ಕ್ಯೂಗೆ ಹೋದಾಗಲಿ ಇಲ್ಲ ವಿಡಿಯೋದಲ್ಲಾಗಲಿ, ಅದೆಲ್ಲ ಒಂದು ಮ್ಯಾಟರ್ ಅಲ್ಲ. ಫಸ್ಟ್ ಆಫ್ ಆಲ್ ಹಾವು ನಾಗರಾವು ಅಂದಮೇಲೆ ಅದರಲ್ಲಿ ವಿಷ ಇದ್ದೇ ಇರುತ್ತೆ. ಅದನ್ನು ನಾವು ಈ ಪಟ್ಟಿ ನೋಡಿ ಇದ್ರು ಬ್ಯಾಂಡ್ ಥರ ಏನಿದೆ ಅದು ನೋಡಿಬಿಟ್ಟು ಗೇಜ್ ಮಾಡೋದಕ್ಕೆ ಆಗೋದೇ ಇಲ್ಲ. ಪ್ರತಿಯೊಂದು ನಾಗರಾವಲ್ಲೂ ವಿಷ ಅನ್ನೋದು ಇದ್ದೇ ಇರುತ್ತೆ. ನೆಕ್ಸ್ಟ್ ಇಲ್ಲಿಂದ ಮುಂದಕ್ಕೆ ನಂದು ಗಾಡೀಲಿ ಸ್ನೇಕ್ ಬ್ಯಾಗ್ ಇರುತ್ತೆ, ಸ್ನೇಕ್ ಬ್ಯಾಗ್ ಎಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ಓಪನ್ ವೆದರಲ್ಲಿ ಅದನ್ನು ನಾರ್ಮಲೈಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಿದ್ದು ಇವಾಗೆಲ್ಲ. ಸೊ ಅದು ಹಂಗೇ ಎಲ್ಲಾರನ್ನು ನೋಡ್ತಾ ಸ್ವಲ್ಪ ನಾರ್ಮಲ್ ಆಗ ಅದು ನಾರ್ಮಲ್ ಆಗೋದಕ್ಕೆ ಟ್ರೈ ಮಾಡ್ತಾ ಇತ್ತು. ಪೈಪ್ ಇಟ್ಟಿದ್ದೀನಿ ಅಲ್ಲಿ, ಸಿಕ್ಸ್ ಇಟ್ಟಿದ್ದೀನಿ ಒಂಚೂರು ಇದನ್ನ ಟೈಪ್ ಮಾಡ್ಕೊಳ್ಳಿ ಅಷ್ಟೇ. ಟೈಪ್ ಮಾಡ್ಕೊಳ್ಳಿ, ಇಟ್ಕೊಂಡಿದ್ದೀನಿ, ಹಾಕ್ಬಿಟ್ಟಿನಿ ಒಳಗೆ. ಹಾ ಕೇಳಕ್ಕೆ ಇಡ್ರಿ ನೀವು ಪೈಪ್ನ. ಫೈನಲಿ ಕೋಬ್ರಾನ ನನ್ನ ಸ್ನೇಕ್ ಬ್ಯಾಗ್ ಹತ್ರ ತಂದು ಅದ್ರೊಳಗೆ ಹಾಕೋಣ ಅಂತ ಟ್ರೈ ಮಾಡ್ತಾ ಇರೋದು. ಅದು ಆ್ಯಕ್ಚುಲಿ ಫಸ್ಟ್ ಅಟೆಂಪ್ಟಿಗೆ ಹೋಗೋದೇ ಇಲ್ಲ, ಯಾಕಂದರೆ ಅದಕ್ಕೂ ಸ್ವಲ್ಪ ಹೊಸದು ಅಂತ ಅನಿಸುತ್ತೆ. ಆಮೇಲೆ
ಅದು ನೋಡೋದಕ್ಕೆ ಸ್ವಲ್ಪ ಚಿಕ್ಕದಾಗಿ ಬೇರೆ ಇತ್ತು, ಅದಕ್ಕೆ ಅಷ್ಟು ಸೇಫ್ ಝೋನ್ ಅಂತ ಅನಿಸ್ತಲೇ ಫಸ್ಟ್ ಅಟೆಂಪ್ಟಲ್ಲಿ ಅದು ಹೋಗೋದೆಲ್ಲ ಎಷ್ಟು ಟ್ರೈ ಮಾಡಿದ್ರು. ಈಗ ಹೋಗತ್ತರ ಹೋಗಿ ಮತ್ತೆ ಅದು ರಿಟರ್ನ್ ಅದು ಹಂಗೆ ಆಚೆಗೆ ಬಂದ್ಬಿಡುತ್ತೆ. ಆಮೇಲೆ ಮತ್ತೊಂದ್ಸರಿ ಟ್ರೈ ಮಾಡಿ ಆಮೇಲೆ ಇನ್ನೊಂದ್ಸರಿ ಅದನ್ನು ಹಾಕ್ಬೇಕಾಯ್ತು. ಬಿಟ್ಬಿಟ್ಬಿಟ್ರಿ ಆಮೇಲೆ ಹಂಗೆ ಹಂಗೆ ಹೇಳಿದ್ರೆ ಸರಿ ಹೋಗುತ್ತೆ. ಚೆಕ್ ಮಾಡಿಬಿಡ ಫೋನ್, ನೀನು ಯಾಕೆ ಅಷ್ಟು ನಡ್ಕೋತೀಯ? ಹಾಂ ಹಾಂ ಸಾಕಷ್ಟು. ಆಮೇಲೆ ಮತ್ತೆ ಈಗ ಈ ಅಟೆಂಪ್ಟಲ್ಲಿ ಅದು ಸ್ವಲ್ಪ ಹೊತ್ತೆಲ್ಲ ಯೋಚನೆ ಮಾಡಿ ನೆಲ್ಲು ಹೋಗೋಕ್ಕಾಗಲ್ಲ ಅಂತ ಡಿಸೈಡ್ ಮಾಡಿ ಫೈನಲ್ ಆಗಿ ಆ ಬ್ಯಾಗ್ ಒಳಕ್ಕೆ ಇವಾಗ ಹೋಗುತ್ತೆ. ಆಮೇಲೆ ಇವಾಗ 2 ಸೆಕೆಂಡ್ಸ್ ಮುಂಚೆ ಹಾವು ನಾಲ್ಗಿನ ಆಚೆ ತೆಗೆಯೋದನ್ನ ನೀವು ನೋಡಿರ್ತೀರಾ. ಆ ಹಾವು ಈ ಹಾವು ಅಂತಾರೆ, ಯಾವುದೇ ಹಾವಾದ್ರೂ ನಾಲ್ಗೆ ಆಚೆ ತೆಗೆಯುತ್ತೆ ಅಂದ್ರೆ ಆ ಹಾವಿಗೆ ನಾಲ್ಗೆ ಒಂದು ಸೆನ್ಸಿಂಗ್ ಆರ್ಗನ್ ಆಗಿ ಕೆಲಸ ಮಾಡ್ತಾ ಇರತ್ತೆ. ಅದು ಸುತ್ತಮುತ್ತ ನೇಚರ್ ಏನ್ ನೇಚರ್ ಇದೆ, ಎಂತ ಜನ ಇದಾರೆ, ಅಂದ್ರೆ ಎಂತ ವೆದರ್ ಇದೆ ಅನ್ನೋದನ್ನ ಅನಲೈಸ್ ಮಾಡೋದಕ್ಕೆ ನಾಲ್ಗೆನ ಆಚೆ ತೆಗೆದು ಒಳಗ ಹಾಕೊಳ್ತಾ ಇರತ್ತೆ. ಶಿಗ್ರಣೆ ಜೋಯಾ ಶಿಗ್ರಣೆ.